ಸೊ ನಾನು ಓಕೆ ಓಕೆ ರಕ್ಷಿತ್ ಸರ್, ನನಗೊಂದು 4 ಡೇಸ್ ಟೈಮ್ ಕೊಡಿ. ಅವಾಗ ನಾನು ನಮ್ಮ ಎಡಿಟರ್ ಪ್ರತೀಕ್ ಅವರ ಜೊತೆ ಮನೇಲಿ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ. ಆಗ ಎಲ್ರದ್ದು ಡಬ್ಬಿಂಗ್ ಆಗಿದೆ, ಅವ್ರದ್ದು ಮಾತ್ರ ಡಬ್ ಆಗಿರಲಿಲ್ಲ. ಬಟ್ ನಾವು ಮ್ಯೂಸಿಕ್ ಹಾಕಕ್ ಆಗ್ತಿರ್ಲಿಲ್ಲ, ಬಿಕಾಸ್ ಅವ್ರದ್ದು ನಾಯ್ಸ್ ಅಂದ್ರೆ ಡಬ್ಬಿಂಗ್ ಪೈಲಟ್ ಟ್ರ್ಯಾಕ್ ಇಟ್ಟರೆ ತುಂಬಾ ನಾಯ್ಸ್ ಇರುತ್ತೆ. ಸೊ ನಾನೇನ್ ಮಾಡಿದೆ, ಅವ್ರದ್ದು ಮೈಕ್ ಇತ್ತು ಪ್ರತೀಕ್ ಅವ್ರ ಮನೆಯಲ್ಲಿ, ಸೊ ಅದೇ ಮೈಕಲ್ಲಿ ಫುಲ್ ಅವ್ರ ಕ್ಯಾರೆಕ್ಟರ್ಗೆ ಡಬ್ ಮಾಡಿದೆ. ಡಬ್ ಮಾಡಿ 4 ದಿವಸ ಅವ್ರಿಗೆ ಟೈಮ್ ಕೇಳಿದೆ, ನಾನು ಒಂದ್ಸಲ ಮೂವಿ ತೋರಿಸ್ತೀನಿ, ಮೂವಿ ನೀವು ನೋಡಿ ಆದ್ಮೇಲೆ ನಾವು ಏನು ಅಂತ ಡಿಸೈಡ್ ಮಾಡೋಣ ಅಲ್ವಾ ಅಂತ ಕೇಳಿದೆ. ಆದ್ಮೇಲೆ ಈ 4 ಡೇಸ್ ಅಲ್ಲಿ ಫುಲ್ ಕೂತ್ಕೊಂಡು ಅದಕ್ಕೆ ಅವರು ಪ್ರತೀಕ್ ಫುಲ್ ರೆಫರೆನ್ಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಫೆಕ್ಟ್ಸ್ ಅದು ಇದು ಎಲ್ಲ ಹಾಕ್ಬಿಟ್ಟು ಡಬ್ಬಿಂಗ್ ಎಲ್ಲ ಮುಗಿಸಿ ಅಲ್ಲೇ ನಾವು ಮೈಕ್ ಹತ್ರ ಇಟ್ಕೊಂಡು ಏನು ಈವನ್ ಫೋಲಿ ಎಫೆಕ್ಟ್ಸ್ ಎಲ್ಲ ನಾವೆಲ್ಲೇ ಕ್ರಿಯೇಟ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು 4 ದಿನದಲ್ಲಿ ರಕ್ಷಿಸರನ್ನ ಕರೆದ್ವಿ, ಸಿನಿಮಾ ತೋರಿಸಿದ್ವಿ. ಸಿನಿಮಾ ಮುಗ್ದಾದ್ಮೇಲೆ ಅಗೇನ್ ಅವಾಗ ಹಗ್ ಮಾಡಿದ್ರಲ್ಲ, ಸೊ ಅಷ್ಟೇ ಗಟ್ಟಿಯಾಗಿ ಹಗ್ ಮಾಡಿದ್ರು. ಆ್ಯಂಡ್ ಹೇಳಿದ್ರು, ಇಲ್ಲ ಕಿರಣ್, ನೆಕ್ಸ್ಟ್ ಟೈಮ್ ಆದರೂ ಪರವಾಗಿಲ್ಲ, ನಾವು ಈ ಸಿನಿಮಾ ಥಿಯೇಟ್ರಲ್ಲೇ ರಿಲೀಸ್ ಮಾಡೋಣ ಅಂತ. ಇವತ್ತೇನು ನೋಡಿದ್ದೀರಾ ಚಾರ್ಲಿ ಅನ್ನೋದು, ಆ ಕನಸು ಸ್ಟಾರ್ಟ್ ಆಗಿರೋದು ನನ್ನಿಂದ ಆಗಿರ್ಬೋದು, ಆದರೆ ಆ ಕನಸು ನನಸಾಗಿರೋದು ನನ್ನನ್ನ ಅಷ್ಟರ ಮಟ್ಟಿಗೆ ಟ್ರಸ್ಟ್ ಮಾಡಿರುವ, ಇವನ್ ಯಾರು ಮಾಡಿಲ್ಲ ನನ್ನ ಲೈಫಲ್ಲಿ, ನನ್ನನ್ನು ಇಷ್ಟು ಟ್ರಸ್ಟ್ ಯಾರು ಮಾಡಿರಲಿಲ್ಲ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಬ ಇದ್ದಾನೆ ರೋಹಿತ್ ಅಂತೇಳಿ, ನನ್ನ ರಾಜೇಶ್, ಅವ್ರು ಮಾಡಿದ್ರು ನನ್ನನ್ನು ಮನೆಯಿಂದೆಲ್ಲ, ನಿನ್ ಸಿನಿಮಾ ಮಾಡಬೇಕು ಅಂದ್ರೆ ಮನೆಯಿಂದ ಹೊರಗೆ ಹೋಗ್ಬೇಕು, ಇಲ್ಲ ನಾವು ಹೇಳಿರೋ ಕೆಲಸ ಮಾಡಬೇಕು. ಅವಾಗ ಆ ಥರದೊಂದು ಸಿಚುವೇಶನ್ ಬಂದಾಗ, ಸೊ ಮನೆ ಬಿಟ್ಟು ಬಂದಾಗ ನನಗೆ ಅವಾಗ ಟ್ರಸ್ಟ್ ಮಾಡಿದ್ದು ನನ್ನ ಫ್ರೆಂಡ್ ರೋಹಿತ್ ಅಂತ ಇದ್ರು. ಸೊ ಇಲ್ಲ ಇವನೇನೋ ಮಾಡ್ತಾನೆ, ಅವ್ನು ಮನಪುರ ಫೈನಾನ್ಸಲ್ಲಿ ಕೆಲಸ ಮಾಡ್ತಿದ್ದೆ, ಅವಾಗ ಅವನಿಂದ ಸ್ಯಾಲ್ರಿ ಬರ್ತಿತ್ತು, ನಾನೆಲ್ಲ ಸಾಲ ತಗೋತಾ ಇದ್ದೆ. ಅದಾದ್ಮೇಲೆ ಒಬ್ಬ ವ್ಯಕ್ತಿ ನನ್ನನ್ನ ಅಂದ್ರೆ ಟ್ರಸ್ಟ್ ಮಾಡಿರೋದು ಅಂತ ಹೇಳಿದ್ರು, ಅದು ರಚಿಸರ್ ಮಾತ್ರ. ಇವತ್ತು ಈ ಸಿನಿಮಾ ಆಗಿದ್ರೆ ಮಿಕ್ಕಿದೆಲ್ಲರೂ ಬರ್ತಾರೆ ಆಮೇಲೆ, ಬಟ್ ರಕ್ಷಿತ್ ಸರ್ ಅವತ್ತು ನನಗೆ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ, ನನ್ನನ್ನು ಅಷ್ಟು ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಿದ್ದಕ್ಕೆ, ಚಾರ್ಲಿ ಅನ್ನೋ ಸಿನಿಮಾ ಆಗಿದೆ. ಇಲ್ಲಾಂದ್ರೆ ದೇವ್ರ ಆಣೆ ಚಾರ್ಲಿ ಅನ್ನೋ ಸಿನಿಮಾ ಆಗ್ತಾ ಇರಲಿಲ್ಲ. ಇವತ್ತು ಟ್ರೈಲರ್ ಕೂಡ ಬಿಡುಗಡೆ ಆಗ್ತಿರ್ಲಿಲ್ಲ, ಅವತ್ತೇ ಡ್ರಾಪ್ ಆಗ್ತಿತ್ತು. ಸೊ ನನ್ನ ಸಿನಿಮಾ ಜರ್ನಿಯಲ್ಲಿ ನಾನು ಇನ್ನು ಮುಂದೆ ಎಷ್ಟು ಸಿನಿಮಾ ಮಾಡಿದ್ರು, ಏನೇ ಮಾಡಿದ್ರು ಕೂಡ, ರಕ್ಷಿತ್ ಶೆಟ್ಟಿ ಅನ್ನೋ ವ್ಯಕ್ತಿಯನ್ನ ಅವ್ರಿಗೆ ನನ್ನ ಋಣಾನ ಯಾವತ್ತಿಗೂ ನನಗೆ ತೀರ್ಸಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್ ಸರ್. Thank you.